ಹೃದಯದ ಒಳಗೆ ದೇವರನ್ನು ತಂದು ಪ್ರತಿಷ್ಠಾಪನೆ ಮಾಡಿದಾಗ ಸಹಜವಾಗಿ ಈ ಶರೀರವು ದೇವಸ್ಥಾನ ಆಗ್ಬಿಡ್ತದೆ. ಹೃದಯದ ಒಳಗೆ ದೇವರನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಅದಕ್ಕಾಗಿ ಹೊರಗೆ ದೇವರ ಪೂಜೆ, ಹೊರಗೆ ಮೂರ್ತಿ ರೂಪದಲ್ಲಿ ದೇವರನ್ನು ಪೂಜೆ ಮಾಡಿದಾಗ ಅವರಲ್ಲಿ ಏಕಾಗ್ರತೆ ಬರುತ್ತೆ, ಭಕ್ತಿ ಬೆಳೀತದೆ, ಭಾವನೆ ಬೆಳೀತದೆ. ಅದೇ ಆ ಭಕ್ತಿ ಭಾವ ಏಕಾಗ್ರತೆಗಳು ಮುಂದೆ ಅಂತರಂಗದಲ್ಲಿ ದೇವರನ್ನು ಕಾಣುವುದಕ್ಕೆ ಸಾಧನ ಆಗ್ತವೆ. ಇದೇ ರೀತಿಯಲ್ಲಿ ಬಾಹ್ಯ ದೇವಸ್ಥಾನಗಳಿಗೆ ನಾವು ಯಾಕೆ ಹೋಗಬೇಕು ಅಂತಂದರೆ, ನಮ್ಮ ಶರೀರದಲ್ಲೂ ಒಂದಷ್ಟು ಶುದ್ಧಿಗಳಾಗಿ ನಮ್ಮ ಶರೀರವು ಅವನ ಆವಾಸಕ್ಕೆ ಯೋಗ್ಯ ಆಗಬೇಕು. ಪುರಂದರ ದಾಸರು ಒಂದು ಸಾಧನ ಹೇಳ್ತಾರೆ, ಮೆಟ್ಟೆ ಪುಣ್ಯ ಕ್ಷೇತ್ರವನ್ನು ಸುಟ್ಟು ಹೋಗು ದಯ್ಯ ಪಾಪ. ಪುಣ್ಯಕ್ಷೇತ್ರಗಳನ್ನು ದೇವಸ್ಥಾನಗಳನ್ನು ನಾವು ಓಡಾಡಿದರೆ, ಸುಮ್ಮನೆ ಓಡಾಡಿದ್ರೂ ಸಾಕು, ಶ್ರದ್ಧೆಯಿಂದ ಓಡಾಡೋದು ಬೇರೆ, ದೇವರ ದರ್ಶನ ಮಾಡಿ ಅವನಲ್ಲಿ ವಿಶೇಷ ಅರ್ಚನೆ ಮಾಡಿಸೋದು ಬೇರೆ, ಸುಮ್ಮನೆ ಓಡಾಡಿದರೂ ಸಾಕು ನಮ್ಮೊಳಗಿರುವ ಎಷ್ಟೋ ಪಾಪಗಳು ತಾಪಗಳು ಹೋಗಿ ಬರ್ತವೆ. ಹೀಗೆ ಆ ಪಾಪ ತಾಪಗಳನ್ನೆಲ್ಲ ಕಳೆದುಕೊಂಡು ನಮ್ಮ ಈ ಶರೀರ ದೇವರ ಆವಾಸಕ್ಕೆ ಯೋಗ್ಯ ಆಗ ಆಮೇಲೆ ಅವನು ಕರೆದವನು ಬರ್ತಾನೆ. ಸರಿಯಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಪೀಠ ಎಲ್ಲ ಹಾಕಿ ಕುರುಗಳೇ ಬನ್ನಿ ಅಂತ ನಾವು ಬರ್ತೇವೆ. ಏನು ಸಿದ್ಧತೆ ಆಗಲಿಲ್ಲ, ಪೀಠನೂ ಹಾಕಲಿಲ್ಲ ಅಂದರೆ ಅಲ್ಲಿ ತನಕ ಬಂದು ನೋಡ್ಕೊಂಡು ವಾಪಸ್ ಹೋಗ್ತೆ, ಇಲ್ಲ ತಯಾರು ಮಾಡ್ಕೊಂಡು ನಾನೇ ಸರಿಕೆ ಆಮೇಲೆ ಬರ್ತೇನೆ. ಹಾಗೆ ದೇವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಶರೀರವನ್ನು ಶುದ್ಧ ಮಾಡಿಕೊಂಡು ಬಾ ನನ್ನ ಒಳಗೆ ಅಂತ ಕರೆದ್ರೆ ಬರ್ತಾನೆ. ಆ ಒಂದು ಶುದ್ಧಿ ಶರೀರಕ್ಕೆ ಆಗಬೇಕು ಅಂದರೆ ದೇವಸ್ಥಾನಗಳೇ ದಾರಿ ನಮಗೆ. ದೇವಸ್ಥಾನಗಳಿಗೆ ಮತ್ತೆ ಮತ್ತೆ ಹೋಗಬೇಕು, ಆ ವಾತಾವರಣದಲ್ಲಿ ಕೆಲವು ಕಾಲ ಕೂತ್ಕೊಳ್ಬೇಕು, ದೇವರ ಚಿಂತನೆ ಮಾಡಬೇಕು. ಆ ಮೂಲಕ ನಮ್ಮ ಶರೀರ ಮನಸ್ಸುಗಳು ಶುದ್ಧ ಆದ ನಂತರ ಒಳಗೆ ದೇವರ ಆವಿರ್ಭಾವ ಆಗ್ತದೆ.